ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದ ವಿಚಾರವನ್ನು ತಿಳಿದುಕೊಳ್ಳೋಣ. ಅದೇನು ಅಂದರೆ ಪತ್ರುಪದ, ಕರ್ಮಪದ, ಕ್ರಿಯಾಪದ. ಈ ಮೂರು ಪದಗಳು ಇಲ್ಲದೆ ಹೋದರೆ ಅದು ಒಂದು ಅಪೂರ್ಣ ವಾಕ್ಯ ಎನಿಸಿಕೊಳ್ಳುತ್ತದೆ. ಅದು ಸಂಪೂರ್ಣವಾದ ಅರ್ಥವನ್ನು ಕೊಡದೇ ಇರತಕ್ಕಂತಹ ವಾಕ್ಯ ಆಗುತ್ತದೆ. ಒಂದು ವಾಕ್ಯದಲ್ಲಿ ನಮಗೆ ಏಕೆ, ಹೇಗೆ, ಏನು, ಯಾವಾಗ, ಯಾವುದೇ ರೀತಿಯ ಪ್ರಶ್ನೆ ಉದ್ಭವಿಸದೆ ಇದ್ದರೆ ಅದು ಒಂದು ಸಂಪೂರ್ಣವಾದ ವಾಕ್ಯ. ಅಂತಹ ವಾಕ್ಯ ಎನಿಸಿಕೊಳ್ಳಬೇಕಾದರೆ ಅಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದಗಳು ಇರಲೇಬೇಕು. ಅಂತಹ ವಿಚಾರದ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳುತ್ತಿದ್ದೇವೆ. ಈ ವ್ಯಾಕರಣ 5, 6, 7 ಅಂದರೆ 10, 11, 12 ತರಗತಿಯವರೆಗೆ ಎಲ್ಲ ತರಗತಿಗಳು ಅತ್ಯಂತ ಉಪಯುಕ್ತವಾದಂತಹ ವ್ಯಾಕರಣ. ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇದ್ದೇ ಇರುತ್ತವೆ. ಅಂತಹ ವ್ಯಾಕರಣ ವಿಚಾರ ಕರ್ತೃ, ಕರ್ಮ, ಕ್ರಿಯಾಪದಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಇಲ್ಲಿ ಕೆಲವೊಂದು ವಾಕ್ಯಗಳನ್ನು ಕೊಡಲಾಗಿದೆ. ವಾಕ್ಯಗಳನ್ನು ಗಮನಿಸಿ ಓದುತ್ತೇನೆ ನಾನು. 1ನೇ ವಾಕ್ಯ ಹೀಗಿದೆ: ಪ್ರಸಾದನು ಮುಖ ಕೈಕಾಲು ತೊಳೆದು ಬಂದನು. 2ನೇ ವಾಕ್ಯ: ಅಬ್ದುಲ್ಲನು ಪಾತ್ರೆಗಳನ್ನು ಮಾರಿದನು. 3ನೇ ವಾಕ್ಯ: ಗಿಳಿಯು ಹಣ್ಣನ್ನು ತಿಂದಿತು. ನಾವಿಲ್ಲಿ 3 ವಾಕ್ಯಗಳನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಈ ವಾಕ್ಯಗಳಲ್ಲಿ ಕರ್ತೃಪದ ಯಾವುದು, ಕರ್ಮಪದ ಯಾವುದು, ಕ್ರಿಯಾಪದ ಯಾವುದು ಎಂಬುದನ್ನು ಗುರುತಿಸುವುದು ಹೇಗೆ? ಇಲ್ಲಿ ಪ್ರಸಾದ, ಅಬ್ದುಲ್ಲಾ, ಗಿಲಿ ಎಂಬ ಪದಗಳು ಕೆಲಸ ಮಾಡುವವರು ಯಾರು ಎಂಬುದನ್ನು ಸೂಚಿಸುತ್ತವೆ. ಇವುಗಳನ್ನೇ ನಾವು ಕರ್ತೃಪದಗಳು ಎಂದು ಕರೆಯುವುದು. ಇಲ್ಲಿ ಪ್ರಸಾದ, ಅಬ್ದುಲ್ಲಾ, ಗಿಲಿ ಇವರು ಯಾರು ಎಂಬ ಪ್ರಶ್ನೆಯನ್ನು ಹುಟ್ಟು ಹಾಕುತ್ತವೆ. ಆಗ ನಮಗೆ ಉತ್ತರ ಪ್ರಸಾದ, ಅಬ್ದುಲ್ಲಾ, ಗಿಳಿ ಎಂಬುದಾಗಿ ತಿಳಿಯುತ್ತದೆ. ಯಾರು ಎಂಬುದನ್ನು ಸೂಚಿಸುವಂತಹ ಪದಗಳಿಗೆ ನಾವು ಕರ್ತೃಪದಗಳು ಎಂದು ಕರೆಯುತ್ತಾರೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಕರ್ತೃಪದಗಳು ಅಂದರೆ ಯಾರು ಎಂಬುದನ್ನು ಸೂಚಿಸುವಂತಹ ಪದಗಳು. ವಾಕ್ಯದಲ್ಲಿ ನಾವು ಯಾರು ಎಂದು ಪ್ರಶ್ನೆ ಹಾಕಿಕೊಂಡಾಗ ಸಿಗುವಂತಹ ಉತ್ತರವೇ ಕರ್ತೃಪದ. ಮುಂದೆ ನೋಡೋಣ. ಮುಖ, ಕೈಕಾಲು, ಪಾತ್ರೆಗಳನ್ನು, ಹಣ್ಣನ್ನು ಎಂಬ ಪದಗಳು ಆಯಾ ಕೆಲಸಕ್ಕೆ ಪೂರಕವಾಗಿ ಏನನ್ನು ಎಂಬ ಪ್ರಶ್ನೆಯನ್ನು ಎತ್ತುತ್ತವೆ. ಇವುಗಳನ್ನೇ ಕರ್ಮ ಪದಗಳು ಎಂದು ಕರೆಯುವುದು. ನಾವಿಲ್ಲಿ ನೋಡ್ತಾ ಇದ್ದೀವಿ ವಾಕ್ಯಗಳಲ್ಲಿ ಮುಖ, ಕೈಕಾಲು, ಪಾತ್ರೆಗಳನ್ನು, ಹಣ್ಣನ್ನು ಎಂಬ ಪದಗಳು ಆಯಾ ಕೆಲಸಕ್ಕೆ ಪೂರಕವಾಗಿ ಏನನ್ನು ಎಂಬ ಪ್ರಶ್ನೆಯನ್ನು ಎತ್ತುತ್ತವೆ. ಇವುಗಳನ್ನೇ ನಾವು ಕರ್ಮಪದಗಳು ಎಂದು ಕರೆಯುತ್ತೇವೆ. ನಂತರ ತೊಳೆದು ಬಂದನು, ಮಾರಿದನು, ತಿಂದಿತು ಎಂಬ ಪದಗಳು ಯಾವ ಕೆಲಸ ಎಂಬುದನ್ನು ಹೇಳುತ್ತವೆ. ಈ ಪದಗಳನ್ನೇ ಕ್ರಿಯಾಪದಗಳು ಎಂದು ಕರೆಯುತ್ತಾರೆ. ಅಂದರೆ ಕ್ರಮವಾಗಿ ಬರುವ, ಮಾರುವ, ತಿನ್ನುವ ಕೆಲಸವನ್ನು ಇವು ತಿಳಿಸುತ್ತವೆ. ಕೆಲಸವನ್ನು ತಿಳಿಸುವ ಪದಗಳನ್ನು ನಾವು ಕ್ರಿಯಾಪದಗಳು ಎಂದು ಕರೆಯುತ್ತೇವೆ. ಕೆಲಸ ಅಂದರೆ ಏನು ಅರ್ಥ? ಕ್ರಿಯೆ. ಅಂತಹ ಕ್ರಿಯೆಯನ್ನು ಸೂಚಿಸುವಂತಹ ಪದಗಳು. ಆ ಕ್ರಿಯೆಗೆ ಸಂಬಂಧಿಸಿದಂತೆ ಏನನ್ನು ಎಂಬುದನ್ನು ಸೂಚಿಸುವ ಪದಗಳು ಕರ್ಮಪದಗಳಾಗುತ್ತವೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಕ್ರಿಯೆಗೆ ಸಂಬಂಧಿಸಿದಂತೆ ಏನನ್ನು ಎಂಬುದನ್ನು ಸೂಚಿಸುವ ಪದಗಳು ಕರ್ಮಪದಗಳು. ಆ ಕ್ರಿಯೆಯನ್ನು ಮಾಡುತ್ತಿರುವವರು ಯಾರು ಇಲ್ಲವೇ ಯಾವುದು ಎಂಬುದನ್ನು ಸೂಚಿಸುವ ಪದಗಳನ್ನು ಕರ್ತೃಪದಗಳು ಎಂದು ಕರೆಯುತ್ತೇವೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಮುಂದೆ ಯಾವ ಥರ FDA ST ಎಕ್ಸಾಮ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅದರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮುಂದುವರಿಯುತ್ತಾ ಇದನ್ನು ಪೂರಕವಾಗಿ ಇನ್ನೂ ಕೆಲವು ಉದಾಹರಣೆಗಳನ್ನು ಗಮನಿಸೋಣ. ಮೊದಲನೇ ಉದಾಹರಣೆ ವಾಕ್ಯ ನೋಡೋಣ. ರೋಜಾಳು ಗೆಳತಿಯನ್ನು ಮೆಚ್ಚಿದಳು. 2ನೇದು ಪಾರಿವಾಳವು ಕಾಳುಗಳನ್ನು ನೋಡಿತು. ಗೆಳೆಯರು
ಆಟವನ್ನು ಆಡಿದರು. ನಾವಿಲ್ಲಿ ವಾಕ್ಯಗಳನ್ನು ಗಮನಿಸಿದಾಗ ಇವುಗಳಲ್ಲಿ ಯಾವುದು ಕರ್ತೃಪದ, ಯಾವುದು ಕರ್ಮಪದ, ಯಾವುದು ಕ್ರಿಯಾಪದ, ಯಾವುದು ಅನ್ನುವಂತಹ ಒಂದು ಚಟುವಟಿಕೆಯನ್ನು, ಒಂದು ಪಟ್ಟಿಯನ್ನು, ಅಂದರೆ ಒಂದು ಟೇಬಲನ್ನು ಕೊಡುವುದರ ಮೂಲಕ ಇಲ್ಲಿ ನಾವು ಗುರುತಿಸಬಹುದು. ಮೊದಲನೇದು ಕರ್ತೃಪದ ಅಂದ್ರಾಗ ಯಾರು, ಉತ್ತರ ರೋಜಾ, ಪಾರಿವಾಳ, ಗೆಳೆಯರು. ಕರ್ಮಪದ ಅಂದಾಗ ಪ್ರಶ್ನೆಯನ್ನು ನಾವು ಹಾಕಿದಾಗ ಏನನ್ನು, ಯಾರನ್ನು, ಗೆಳತಿಯರನ್ನು, ಗೆಳತಿಯನ್ನು, ಕಾಳುಗಳನ್ನು, ಆಟವನ್ನು, ಉತ್ತರ ನಮಗೆ ಸಿಗುತ್ತದೆ. ನಂತರ ಕ್ರಿಯಾಪದ, ಕ್ರಿಯಾಪದ ಮಾಡುವವರು, ಯಾರು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಕ್ರಿಯೆಯನ್ನು ನೋಡೋದಾದರೆ, ಮೆಚ್ಚಿದಳು, ನೋಡಿತು, ಆಡಿದರು, ಇಂತಹ ಪದಗಳನ್ನೇ ನಾವು ಕ್ರಿಯಾಪದ ಎಂದು ಕರೆಯುತ್ತೇವೆ. ವಾಕ್ಯ ರಚನೆಯಲ್ಲಿ ಇವು ಮೂರು ಅಂಶಗಳು ಮುಖ್ಯವೆನಿಸುತ್ತವೆ. ದೀರ್ಘ ವಾಕ್ಯಗಳನ್ನು ಈ ಮೂರು ಅಂಶಗಳನ್ನು ಕಂಡುಕೊಳ್ಳಲು ಅಭ್ಯಾಸ ಮಾಡಿಕೊಳ್ಳಿ. ಆಗ ನಿಮಗೆ ತುಂಬಾ ಸುಲಭ ಆಗುತ್ತೆ ಕರ್ತೃಪದ, ಕರ್ಮಪದವನ್ನು ಗುರುತು ಮಾಡುವಂತಹದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಭಾಷಾ ಆಟಗಳನ್ನು ಕೂಡ ನೀವು ನೋಡಬಹುದು. ಕೊಟ್ಟಿರುವ ನಿರ್ದೇಶನಗಳನ್ನು ಗಮನಿಸಿ ಅದರಂತೆ ಗುಂಪುಗಳಲ್ಲಿ ಕಾರ್ಯನಿರ್ವಹಿಸಿ ಕನ್ನಡ ವರ್ಣಮಾಲೆ ಚಾರ್ಟನ್ನು ತಯಾರು ಮಾಡಿ. ಇಲ್ಲಿ ಚಾರ್ಟ್ ಮಾಡಬೇಕಾದಂತಹ ವಿಧಾನವನ್ನು ನೋಡೋಣ. 21x20 cm ಅಳತೆಯ ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿರಿ. ಅಲ್ಲಿ A2 A3 ಸೈಜು, ಅಂದರೆ ನಿಮಗೆ ಪೇಪರ್ ಸಿಗುತ್ತೆ A2 A3 ಸೈಜ್, ಆ ಪೇಪರಲ್ಲಿ ಹೀಗೆ ಮಾಡಿ. ಸುತ್ತಲೂ 1 cm ಜಾಗವನ್ನು ಬಿಟ್ಟು ಗೆರೆ ಎಳ್ದಿ, ಅಂದರೆ ಬಾರ್ಡರನ್ನು ಹಾಕಿರಿ. ಬಾರ್ಡರನ್ನು ಹಾಕಿ ಮೇಲಿನಿಂದ ಕೆಳಗೆ 5 ಭಾಗ ಮಾಡಿಕೊಂಡು ಅಡ್ಡಲಾಗಿ ಗೆರೆ ಎಳೆಯಿರಿ. ಆನಂತರ ಅಳತೆ ಯಾವ ರೀತಿ ಇರಬೇಕು ಅಂದರೆ, ಭಾಗ 1ರಲ್ಲಿ 2 cm ಇರಬೇಕು, ಭಾಗ 2ರಲ್ಲಿ 6 cm ಇರಬೇಕು, ಭಾಗ 3ರಲ್ಲಿ 4 cm ಇರಬೇಕು, ಭಾಗ 4ರಲ್ಲಿ 41 cm ಇರಬೇಕು, ಭಾಗ 5ರಲ್ಲಿ 2 cm ಇರಬೇಕು. ಅದು ಈ ರೀತಿ ಅಳತೆ ಆಗಿರಬೇಕು. ಆನಂತರ ಭಾಗ 1ರಲ್ಲಿ ಕನ್ನಡ ವರ್ಣಮಾಲೆ ಎಂದು ದೊಡ್ಡದಾಗಿ ಬರೆಯಿರಿ. ಭಾಗ 1ರಲ್ಲಿ ನೀವೇನು ಮಾಡಬೇಕು, ಕನ್ನಡ ವರ್ಣಮಾಲೆ ಎಂದು ದೊಡ್ಡದಾಗಿ ಬರೆಯಿರಿ. ಭಾಗ 2ರಲ್ಲಿ ಸ್ವರಗಳು ಎಂದು ಶೀರ್ಷಿಕೆಯನ್ನು ಬರೆದು ಕೆಳಗಡೆ 13 ಸ್ವರಗಳನ್ನು ಕ್ರಮವಾಗಿ ಬರೆಯಿರಿ. 13 ಸ್ವರಗಳು ಯಾವುದು, ಆಯಿಂದ ಅವುವರೆಗೂ ಇರ್ತಕ್ಕಂತಹ ಅಷ್ಟು ಅಕ್ಷರಗಳನ್ನು ಸ್ವರಗಳ ಶೀರ್ಷಿಕೆ ಇರ್ತಕ್ಕಂತಹ ಕೆಳಗಡೆ ನೀವು ಬರೀಬೇಕು. ಆನಂತರ ಭಾಗ 3ರಲ್ಲಿ ಯೋಗವಾಹಗಳು ಎಂದು ಶೀರ್ಷಿಕೆಯನ್ನು ಬರೆದು ಕೆಳಗೆ 2 ಯೋಗವಾಹಗಳನ್ನು ಕ್ರಮವಾಗಿ ಬರೆಯಿರಿ. ಭಾಗ 4ರಲ್ಲಿ ವ್ಯಂಜನಗಳು ಶೀರ್ಷಿಕೆ ಬರೆದು ಕೆಳಗೆ ಮೊದಲು ವರ್ಗೀಯ ವ್ಯಂಜನಗಳನ್ನು, ಆನಂತರ ಅವರ್ಗೀಯ ವ್ಯಂಜನಗಳನ್ನು ಬರೆಯಿರಿ. ಇದು ಚಟುವಟಿಕೆ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ನಂತರ 8ನೇ ಭಾಗದಲ್ಲಿ ಭಾಗ 5ರಲ್ಲಿ ನಿಮ್ಮ ಗುಂಪಿನ ಎಲ್ಲರ ಹೆಸರುಗಳನ್ನು ಬರೆಯಿರಿ. ಭಾಗ 8ರಲ್ಲಿ ನಿಮ್ಮ ಗುಂಪಿನ ಎಲ್ಲ ಹೆಸರು, ವಿದ್ಯಾರ್ಥಿಗಳ ಹೆಸರುಗಳನ್ನು ಬರೆಯಿರಿ. ಭಾಗ 9ರಲ್ಲಿ ಹಾಳೆಯನ್ನು ರಟ್ಟಿಗೆ ಅಂಟಿಸಿ ದಾರ ಕಟ್ಟಿ ತರಗತಿಯಲ್ಲಿ ನೇತು ಹಾಕಿ ಪ್ರದರ್ಶಿಸಿ ಅದನ್ನು ಉಳಿದ ವಿದ್ಯಾರ್ಥಿಗಳಿಗೆ. ಪ್ರತಿ ಭಾಗದಲ್ಲಿ ಒಂದೊಂದು ಬಣ್ಣದ ಪೆನ್ನನ್ನು ಬಳಸಿ ಬರೆಯಿರಿ. ಆಗ ನೋಡೋಕ್ಕೆ ಆಕರ್ಷಕವಾಗಿರುತ್ತದೆ ಮತ್ತು ನೋಡುಗರನ್ನು ಸೆಳೆಯುತ್ತದೆ ಅದನ್ನು ಓದಲಿಕ್ಕೆ ಮತ್ತು ಅರ್ಥ ಮಾಡಿಕೊಳ್ಳಲಿಕ್ಕೆ. ಹೀಗೆ ನೀವು ಯೋಜನೆಯನ್ನು ಮಾಡಿಕೊಳ್ಳಿ. ವಿವಿಧ ಸಂದರ್ಭದ ಮೆರವಣಿಗೆಯ ಚಿತ್ರಗಳನ್ನು ಸಂಗ್ರಹಿಸಿ ಆಲ್ಬಮ್ ತಯಾರಿಸುವುದು, ಪತ್ರಿಕೆಗಳಲ್ಲಿ ಬರತಕ್ಕಂತಹ ಪದಬಂಧಗಳನ್ನು ಸಂಗ್ರಹಿಸಿ ಗುಂಪಿನಲ್ಲಿ ಪೂರ್ಣಗೊಳಿಸುವುದು, ಹೀಗೆ ನಿಮಗೆ ಸಿಕ್ಕಂತಹ ಸಮಯವನ್ನು ನೀವು ಸದ್ಬಳಕೆ ಮಾಡಿಕೊಳ್ಳುವುದು ಈ ಚಟುವಟಿಕೆಯ ಉದ್ದೇಶ. ಕಲಿಕೆಯೊಂದಿಗೆ ಸಮಯವನ್ನು ಉಪಯೋಗಿಸಿಕೊಳ್ಳುವುದು. ಹಾಗೆಯೇ ಲೇಖನಗಳನ್ನು ಕೂಡ ಮಾಡಿ. ಯಾವ ಥರ, ಜಂಬೂ ಸವಾರಿಯ ಕುರಿತಾದ ಲೇಖನಗಳನ್ನು ಓದಿ. ಒಟ್ಟಾಗಿ ಕೆಲಸ ಮಾಡಿ ಯಶಸ್ಸನ್ನು ಸಾಧಿಸಿದ ವಿಷಯಗಳನ್ನು ಕುರಿತು ಓದಿರಿ. ಹಿರಿಯರ ಮಾತಿನಂತೆ ನಡೆದು ಪ್ರಗತಿ ಸಾಧಿಸಿದ ವ್ಯಕ್ತಿಗಳ ಕುರಿತು ಓದಿರಿ. ಇದರಿಂದ ನಿಮ್ಮ ಜ್ಞಾನ ಹೆಚ್ಚಾಗುತ್ತದೆ ಹಾಗೂ ಸಮಯದ ಸದ್ಬಳಕೆ ಆಗುತ್ತದೆ. ವಿದ್ಯಾರ್ಥಿಗಳೇ, ಒಂದಾಗಿ ಶ್ರಮಿಸಿರಿ, ಸಂಭ್ರಮವನ್ನು ಪಡೆಯಿರಿ. ಒಂದಾಗಿ ಶ್ರಮಿಸಿ ಸಂಭ್ರಮವನ್ನು ಪಡೆಯಿರಿ. ಅದಷ್ಟೇ ಅಲ್ಲ, ಮಹತ್ ಕಾರ್ಯದ ಸಾಧನೆಯ ಹಿಂದೆ ಪರಿಶ್ರಮ ಇದ್ದೇ ಇರುತ್ತೆ. ಅದನ್ನು ನಾವು ಹಲವಾರು ಕಥೆಗಳ ಮೂಲಕ, ಹಲವಾರು ವ್ಯಕ್ತಿ ಚಿತ್ರಗಳ ಮೂಲಕ, ಹಲವಾರು ಪುಸ್ತಕಗಳನ್ನು ಓದುವುದರ ಮೂಲಕ, ಹಲವಾರು ಸಾಧಕರ ಜೀವನವನ್ನು ತಿಳಿದುಕೊಳ್ಳುವುದರ ಮೂಲಕ ನಮಗೆ ಅರಿವಾಗುತ್ತದೆ ಪರಿಶ್ರಮದಿಂದ ಮಾತ್ರ ಸಾಧನೆ ಸಾಧ್ಯ ಎಂಬುದು. ಅಲ್ಲವೇ ಇದು
ಆರನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ವ್ಯಾಕರಣ ಆದರೂ ಕೂಡ ಅತ್ಯಂತ ಪ್ರಮುಖವಾದ PUC ವಿದ್ಯಾರ್ಥಿಗಳವರೆಗೂ ಇದು ಅತ್ಯಂತ ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಂತೂ ನಿಮಗೆ ಕರ್ತೃ ಕರ್ಮ ಕ್ರಿಯಾಪದಗಳು ಗೊತ್ತಿರಲೇಬೇಕಾಗುತ್ತೆ. ಇದಾಗಿದೆ ಕರ್ತೃ ಕರ್ಮ ಕ್ರಿಯಾಪದಗಳು ವಾಕ್ಯಗಳಲ್ಲಿ ಮತ್ತು ಅದನ್ನು ನೀವು ಗುರುತು ಮಾಡುವುದು ಹೇಗೆ ಹಾಗೂ ಚಟುವಟಿಕೆ ವಿದ್ಯಾರ್ಥಿಗಳಿಗಾಗಿ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. Thank you.